ಸಮೂಹ ಮಾಧ್ಯಮಗಳು ಅಂತ ಇದ್ದಿದ್ದು ಡಿ ಡಿ ಒನ್, ನಂತರ ಉದಯ ಟಿ ವಿ, ಈ ಟಿ ವಿ. ಉದಯ ಟಿ ವಿಯಲ್ಲಿ ಬಾಲಕೃಷ್ಣ ಕಾಕತ್ಕರ್ ಕ್ರೈಮ್ ಸ್ಟೋರಿ ಅಂತ ಹೇಳಿ ಮಾಡ್ತಾಯಿದ್ರು. ಸರಿ, ಕ್ರೈಮ್ ಸ್ಟೋರಿನಲ್ಲಿ ಅವರು ಈ ಪವಾಡಗಳನ್ನು ಬಯಲು ಮಾಡೋದು ಕೂಡ ಅವರ ಒಂದು ಕಾನ್ಸೆಪ್ಟ್ ಆಯಿತು. ಅದಕ್ಕೆ ನಾರಾಯಣ್ ಅಂತಕ್ಕಂಥ ಅವರ ಅಸ್ಟೆಂಟ್ ಡೈರೆಕ್ಟರ್ ಮುಖಾಂತರ ದೊಡ್ಡಬಳ್ಳಾಪುರಕ್ಕೆ ಕಳಿಸಿ ನನ್ನನ್ನು ಪರಿಚಯ ಮಾಡಿಸ್ಕೊಂಡು, ನಟರಾಜ್ ಕ್ರೈಮ್ ಡೈರಿಗೆ ಬಾಲಕೃಷ್ಣ ಕಾಕತ್ಕರ್ ಕೆಲವು ವಿಷಯಗಳಿದೆ, ಬರ ಕೇಳ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ನನ್ನ ಕರ್ಕೊಂಡೋದ್ರು. ಪ್ರಪ್ರಥಮವಾಗಿ ನಾರಾಯಣ್ ಅಂತಕ್ಕಂಥ ಅಸ್ಟೆಂಟ್ ಡೈರೆಕ್ಟ್ರು ಕಾರಲ್ಲಿ ಬಂದು ಕಾರಲ್ಲಿ ನನ್ನನ್ನು ಕರ್ಕೊಂಡು ಹೋದ್ರು ಬೆಂಗಳೂರಿಗೆ. ನನಗೆ ಖುಷಿ, ಆದರೆ ಒಂದು ಕಡೆ ಭಯ, ಒಂದು ಕಡೆ ಆತಂಕ. ಯಾವುದೋ ಪವಾಡ ಬಯಲು ಮಾಡೋಕ್ಕೋಗಿ ಅವ್ರನ್ನೇನ ಎಗೇನೆಸ್ಟ್ ಮಾಡ್ಕೊಂಬಿಟ್ರೆ, ಟಿ ವಿನೆಲ್ಲ ಬಂದುಬಿಟ್ರೆ, ಬರಲಿ ಸತ್ಯ ನಾನು ಹೇಳ್ತೀನಿ ಅಂಥೇಳಿ ಧೈರ್ಯವಾಗಿ ಅವ್ರ ಹತ್ರ ಹೋದೆ. ತುಂಬ ಸರಳವಾಗಿ ಬಾಲಕೃಷ್ಣ ಕಾಕತ್ಕರ್ ಅಂದರೆ ವಾಯ್ಸ್ ಕೊಡ್ತಾಯಿದ್ರು ತುಂಬಾ. ಅವ್ರ ವಾಯ್ಸ್ ಬಂದರೆ ಇಡೀ ಜನ ಕ್ರೈಮ್ ಸ್ಟೋರಿ ಅವ್ರನ್ನ ನೋಡೋರು. ರಾತ್ರಿ ಒಂದು ಹೆಣ ಬಿದ್ದರೆ ಜನ ಮಲಿಕೊಳ್ಳೋದು, ಅಂಥ ಕಮಿಟ್ಮೆಂಟ್ ಆಗೋಗ್ಬಿಡ್ತಿದ್ದು. ಅಡಿಕ್ಷನ್ ಆಗಿಬಿಟ್ಟಿದ್ದು ಕಮಿಟ್ಮೆಂಟಲ್ಲಿ, ಅಡಿಕ್ಷನ್ ಜನಗಳಿಗೆ. ರಾತ್ರಿ ಕ್ರೈಮ್ ಸ್ಟೋರಿ ಬಂತು, ಅಲ್ಲೊಂದು ಹೆಣ ಬಿದ್ದಿದೆ ಅಥವಾ ಅಲ್ಲೊಂದು ಕ್ರೈಮ್ ನಡೆದಿದೆ, ಅದನ್ನು ನೋಡಿದ ಮೇಲೆ ಜನ ಮಲಿಕೊಳ್ಳೋರು. ಆ ಲೆವೆಲ್ಗೆ ಅದು ಎಪಿಸೋಡು. ಅಷ್ಟು ಜನರಲ್ಲಿ ಒಂದು ಭಯವನ್ನು ಕೂಡ, ಒಂದು ನೆಮ್ಮದಿಯನ್ನು ಕೂಡ ಕೊಡ್ತಾ ಇತ್ತು. ಹಾಗೆ ಕಾಕತ್ಕರ್ ಕರೆದ ಮೇಲೆ ನಟರಾಜ್ ಪಾಂಡವಪುರದಲ್ಲಿ, ಅಲ್ಲಿ ಫೋಟೋದಲ್ಲಿ ವಿಭೂತಿ ಬರ್ತಾಯಿದೆ, ನೋಡಿ ನಾವು ತಂದಿದ್ದೀವಿ ಇದು, ಇದನ್ನು ಏನು ಮಾಡಲಿಕ್ಕೆ ಸಾಧ್ಯನಾ ಅಂತ. ಸರ್, ಖಂಡಿತ ಮಾಡ್ತೀನಿ. ಕಲ್ಕಿ ಭಗವಾನ್ ಅಂತಕ್ಕಂಥ ಫೋಟೋಗಳಲ್ಲಿ ವಿಭೂತಿ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಆಗಲೇ, ಅದು ಸುಳ್ಳು ಅನ್ನೋದನ್ನು ನಮ್ಮ ದೊಡ್ಡಬಳ್ಳಾಪುರದ ಶಿವಪುರದಲ್ಲೇ ನಡೆದಿದ್ದು ಅದನ್ನು ಸುಳ್ಳು ಅಂತ ಪೇಪರಲ್ಲಿ ಕೊಟ್ಟಿದ್ದೆ. ಅದೇ ಪೇಪರ್ ಆಧಾರ ಇಟ್ಕೊಂಡು ಕಾಕತ್ಕರ್ ನನಗೆ, ನೋಡಪ್ಪ ಪಾಂಡವಪುರದಲ್ಲಿ ವಿಡಿಯೋ ಬಂದಿದೆ, ಕಳಿಸಿದ್ದಾರೆ ನಮಗೆ, ಅದು ಹೇಗೆ ಅಂತ ನೀವಿಲ್ಲಿ ಪ್ರಾಕ್ಟೀಸ್ ನಮಗೆ ಮಾಡಿ ತೋರಿಸ್ಕೊಡ್ಬೇಕು ಅಂತ. ಪ್ರಪ್ರಥಮವಾಗಿ ಅಂದರೆ ವಿಡಿಯೋ ಮುಖಾಂತರ ಟಿ ವಿನಲ್ಲಿ ಪವಾಡಗಳನ್ನು ಬಯಲು ಮಾಡುವಂಥ ಒಂದು ವ್ಯವಸ್ಥೆ ನನಗಲ್ಲಾಯಿತು. ನಾಗರಭಾವಿ ಕರೆದ್ರು ಸ್ಟುಡಿಯೋ ಹತ್ರ. ಹಾಗಾದ್ರೆ ಏನೇನು ಬೇಕು ನಿಮಗೆ? ಏನಿಲ್ಲ ಸರ್, ಪಳನಿ ವಿಭೂತಿ ಬೇಕು, ಒಂದು ಫೋಟೋ ಬೇಕು, ಇಷ್ಟು ಕೊಟ್ಟರೆ ಸಾಕು, ಗಂಧದ ಕಡ್ಡಿ ಕರ್ಪೂರ ನಾನೆಲ್ಲ ಇಲ್ಲಿ ತರಿಸ್ಬಿಟ್ರೆ ಸಾಕು ಸರ್. ಇಲ್ಲ, ಈಗಲೇ ಮಾಡಿಬಿಡ್ತಾರೆ. ಎಸ್ ಸರ್. ಸರಿ, ಅಲ್ಲಿ ನೋಡಿ, ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಟರಾಜ್, ವಿಭೂತಿ ಆ ಫೋಟೋ ಪೂರ್ತಿ ಇದೆ. ಅಲ್ಲಿ ಪೂಜೆ ಮಾಡ್ತಾರೆ, ಪೂಜೆ ಮಾಡಿದ್ದಾಗದೇ ಮಂಗಳಾರತಿ ಮಾಡ್ತಾರೆ, ಆ ಮಂಗಳಾರತಿ ಆಗ್ತಿದ್ದಂಗೆ ವಿಭೂತಿ ತನ್ನಷ್ಟಕ್ಕೆ ತಾನೇ ಬೀಳುತ್ತೆ. ಜನರಿಗೆ ಸತ್ಯ ಕೊಡಬೇಕು, ಇದರಿಂದ ಅಂತಕ್ಕಂಥ ವೈಚಾರಿಕತೆಯನ್ನು, ಸತ್ಯವನ್ನು ಬಿಡಿಬಿಡಿಯಾಗಿ ಹೇಳಬೇಕು. ನಟರಾಜ್, ನಿಮ್ಮ ಕೈಲಿ ಆಗತ್ತಾ ಅಂತಂದು, ಖಂಡಿತ ಮಾಡ್ತೀನಿ ಸರ್, ಒಂದೇಳು ಟ್ರಯಲ್ ಮಾಡಿ ನೋಡೋಣ ಸರ್, ನಿಮ್ಮ ಮುಂದೆ ಮಾಡ್ತೀನಿ ಸರ್, ಅದು ಸತ್ಯ ಸರ್ ಅಂತ. ಹೇಗೆ ಅನ್ನೋದನ್ನು ನಾನು ಹೇಳಲಿಕ್ಕದು ಬೇಡಪ್ಪ, ನಿನ್ನ ಮುಂದೆ ಒಂದು ಕ್ಯಾಮ್ರಾ ಇದೆ, ನಿನಗೇನೇನು ವ್ಯವಸ್ಥೆ ಬೇಕೋ ಅದೆಲ್ಲ ನೀವು ಮಾಡ್ಕೊ. ನಾರಾಯಣ್ ಬಂದ್ರಿಲ್ಲಿ, ಏನೇನು ವ್ಯವಸ್ಥೆ ಬೇಕೋ ಅದು ಮಾಡ್ಕೊಳ್ಳಿ ಅಂದರು. ಪಳನಿ ವಿಭೂತಿ ತರಿಸಿದೆ, ಒಂದು ಫೋಟೋ. ಆ ಫೋಟೋದಲ್ಲಿ ಒಂದು ಜಿಜ್ಞಾಸೆ ಇತ್ತು, ನಾವು ಹಿಂದೂ ದೇವರ ಫೋಟೋನ ಬಳಸಬೇಕಾ? ಒಬ್ಬರಿಗೆ ಕಷ್ಟ. ಮುಸ್ಲಿಮ್ಸ್ ಬಳಸ್ಬೇಕಾ? ಇನ್ನೊಬ್ರಿಗೆ ಕಷ್ಟ. ಕ್ರಿಶ್ಚಿಯನ್ಸ್ ಬಳಸ್ಬೇಕಾ? ಇನ್ನೊಬ್ರಿಗೆ ಕಷ್ಟ. ಅವರು ಅಲ್ಲಿ ತೋರಿಸಿದ್ದು ಕಲ್ಕಿ ಭಗವಾನ್ ಫೋಟೋದಲ್ಲಿ ವಿಭೂತಿ ಬರ್ತಾಯಿದೆ ಅಂತ. ವಿಭೂತಿ ಬರೋದಿರಲಿ, ಜಯಂತುಪ್ಪನೂ ಕೂಡ ಬರ್ತಾ ಇತ್ತು. ಇವೆರಡನ್ನೂ ನಾನು ಆ ಕಾನ್ಸೆಪ್ಟನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕು. ಸರಿ, ನಾನೇನು ಮಾಡಿದೆ, ನಾರಾಯಣ್ ಅವರಿಗೆ ಒಂದು ನಾಯಿ ಚಿತ್ರ ಫೋಟೋ ರೆಡಿ ಮಾಡ್ಕೊಂಡು ಬಂದ್ವಿ. ಹಾಗೆ ಬೆಕ್ಕಿಂದು ರೆಡಿ ಮಾಡ್ಕೊಂಡು ಬಂದ್ವಿ, ಫೋಟೋನೇ ಫ್ರೇಮ್ ಹಾಕಿಸ್ಕೊಂಡು. ಆ ಫ್ರೇಮ್ಗೆ ಸ್ವಲ್ಪ ನೀರನ್ನು ಹಿಂಗೆ ಚುಮುಕಿಸಿದೆ. ಇಡೀ ಏನು ಪಳನಿ ವಿಭೂತಿ ತಂದುಕೊಟ್ಟಿದ್ವಿ, ಇಡೀ ಫೋಟೋ ಮುಂದೆ ಹಿಂಗೆ ಅದ್ರ ಮೇಲೆ ಹಾಕಿದ್ವಿ, ಪೂರ್ತಿ ಅಂಟಿಕೊಂಬಿಡ್ತು ಪಳನಿ ವಿಭೂತಿ ಕ್ಲೀನಾಗಿ ಒಂದು ಕಡೆ ಇಟ್ಟಿವಿ. ಇದೆಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಒಂದು ಚೂರು ಫೋಟೋದಲ್ಲಿ ಯಾವ ಚಿತ್ರ ಇದೆ ಅಂತ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ವಿಭೂತಿ ಅದರೊಳಗಡೆ ಅಂಟ್ಕೊಂಡಿದೆ. ಫೋಟೋ ನಿಲ್ಲಿಸಿದ್ದೀವಿ. ಹೀಗೆ ನಾನು ಪೂಜೆ ಮಾಡಲಿಕ್ಕೆ ಮಾಡಿ ಒಂದು ಮಂಗಳಾರತಿಯನ್ನು ಮಾಡೋಕ್ಕೆ ಅಂತ ಹಿಂಗೆ ಪ್ರಾರಂಭ ಆದಾಗ ಇಡೀ ವಿಭೂತಿ ಸ್ವಲ್ಪ ಸ್ವಲ್ಪ ತನ್ನಷ್ಟು ತಾನೇ ಬೀಳ್ತಾ ಹೋಯಿತು. ಕಾಕತ್ಕರ್ ನೋಡ್ತಾ ನಗ್ತಾ ಇದ್ದಾರೆ, ಅವ್ರು ಹೇಳಕ್ಕಾಗ್ತಾ ಇಲ್ಲ. ಎಸ್, ಅದಕ್ಕಿಂತ ಚೆನ್ನಾಗಿ ಬರ್ತಾ ಇದೆಯಲ್ಲ ಮಿಸ್ಟರ್ ನಟರಾಜ್ ಅಂತ ಹೇಳಿದ್ರು. ಎಸ್ ಸರ್ ಅಂತ ಹೇಳಿದೆ. ಮತ್ತು ಎಗೇನಂಡಿ ಎಗೇನಂಡಿ ಎಗೇನದು ಮಾಡಿಸಿದ್ರು.
ಮಾಡ್ಸಿದ್ಮೇಲೆ ತಂತ್ರ ಹೇಳಬಾರದು ಇಷ್ಟೇ ಮಾಡು ಅಲ್ಲಿ ಬಿಳ್ತಾ ಇದೆ ಇಲ್ಲಿ ಬಿಳ್ತಾ ಇದೆ ಅಲ್ಲಿ ಬಿಳ್ತಾ ಇದೆ ಇಲ್ಲಿ ಬಿಳ್ತಾ ಅಷ್ಟೇ ನಾನು ತೋರಿಸ್ತೀನಿ ಎಸ್ ಕೊನೆಗೆ ಇದರಿಂದ ಹೇಗೆ ನಟರಾಜ ಇಲ್ಲ ಸರ್ ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಪಾರದರ್ಶಕವಾಗಿದೆ ಅದರ ಮೇಲೆ ನಾನು ನೀರು ಚುಮುಕಿಸಿದ್ದೀನಿ ಸ್ವಲ್ಪ ನೀರು ಚುಮುಕಿಸಿದ್ದೀನಿ ನೀರು ಚುಮುಕಿಸಿದ ಮೇಲೆ ಆ ವಿಭೂತಿ ಪೌಡರ್ ಇದೆ ಸ್ನೋ ತರ ಇದೆ ಅದನ್ನು ಅಂಟ್ ಹಾಕಿದೆ ಒಡೆದಿದ್ದೀನಿ ಹಿಂಗೆ ಆ ನೀರಿನ ಗ್ಲಾಸಿನ ಮೇಲೆ ಇದ್ದಂತ ನೀರಿಗೆ ನಾವು ಹಾಕಿದ ಪೌಡರ್ ಅಂಟ್ಕೊಂಡಿದೆ ಅದು ಎಲ್ಲ ಶೇಖರಣೆ ಆಗಿದೆ ಈಗ ನಾವೇನು ಗಂಧಕಡ್ಡಿ ಹಚ್ಚುತ್ತೀವಿ ಇಲ್ಲಿ ಬಿಸಿಯ ವಾತಾವರಣ ಬರುತ್ತೆ ಮತ್ತು ಏನು ಹಿಂಗೆ ಪೂಜೆ ಮಾಡ್ತಾ ಇರ್ತೀವಿ ಆ ಮಂಗಳಾರತಿ ಇದೆಯಲ್ಲ ಅದರಲ್ಲಿ ಬಿಸಿಯ ವಾತಾವರಣ ನೀರಿನ ಅಂಶವನ್ನು ಅದು ವಾತಾವರಣ ಹೀರ್ಕೊಂಡ್ಬಿಡುತ್ತೆ ಆಗ ತನ್ನಷ್ಟಕ್ಕೆ ತಾನೇ ನಿಧಾನಕ್ಕೆ ಅದು ವಿಭೂತಿ ಬೀಳ್ತಾ ಇದೆ ಸರ್ ಇಲ್ಲಿ ಯಾವ ಭಗವಂತ ಅಲ್ಲ ಇಲ್ಲಿ ನಮ್ಮದೇ ಕೈ ಚಳಕ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ವಿವರಣಾತ್ಮಕವಾಗಿ ಕೊಟ್ಟೆ 15 ನಿಮಿಷ ರೆಕಾರ್ಡ್ ಮಾಡ್ಕೊಂಡ್ರು ಮಿಸ್ಟರ್ ನಟರಾಜ್ ಇದು ಬರದೆ 1.5 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಸರಿಯಾಗಿ ಇಷ್ಟೇ ಪಾಯಿಂಟ್ ಬೈ ಪಾಯಿಂಟ್ ಹೇಳಬೇಕು ಅಂದ್ರೆ ನನಗೆ ಕ್ಯಾಮ್ರಾ ಮುಂದೆ ಹೇಗೆ ಗೊತ್ತಾಗಲ್ಲ ನನಗೆ ನಾನಿನ್ನೂ ಆಗ್ತಾನೆ ಕ್ಯಾಮ್ರಾ ಮುಂದೆ ಎದುರಿಸ್ತಾ ಇದ್ದೀನಿ ಕ್ಯಾಮ್ರಾವನ್ನು ಸರಿ ಇದಾಯಿತು ಆದರೆ ಜೇನುತುಪ್ಪ ಬಂತಲ್ಲ ಹೇಗೆ ಅದನ್ನು ಮಾಡಬೇಕು ಅಂದ್ರೆ ಸರ್ ಜೇನುತುಪ್ಪ ತರಿಸ್ಕೊಟ್ಬಿಡಿ ಸರ್ ಆದರೆ ಒಂದು 2 hours ಟೈಮ್ ಕೊಡಬೇಕು ಸರ್ ನನಗೆ ಓಕೆ ಇನ್ನೊಂದು ಫೋಟೋ ತರಿಸಿದ್ವಿ ಜೇನುತುಪ್ಪನೂ ಕೂಡ ಡಾಬರ್ ಜೇನುತುಪ್ಪ ತರಿಸಿದ್ವಿ ಮೇಲೆ ಅವರ ಮನೆ ಮೇಲೆ ಅಂದರೆ ಸ್ಟುಡಿಯೋ ಕೆಳಗಡೆ ಇತ್ತು ಮೇಲ್ಗಡೆ ಹೋಗಿ ಫೋಟೋ ಇಟ್ಬಿಟ್ಟು ಒಂದಿಷ್ಟು ಮಧ್ಯದಲ್ಲಿ ಜೇನುತುಪ್ಪನ ಸುರಿದುಬಿಟ್ಟು ಬಿಸಿಲಿಗೆ ಒಣ ಹಾಕ್ಬಿಟ್ಟು ಬಂದೆ ಇಟ್ಬಿಟ್ಟು ಬಂದುಬಿಟ್ಟೆ ಅದು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿಬಿಟ್ಟಿತ್ತು ಅದು ಮತ್ತೆ ಕೆಳಗಡೆಗೆ ಬಂದು ಡ್ರೈ ಆಗಂಗೆ ಮಾಡಿಬಿಟ್ವಿ ಆದರೆ ಗ್ಲಾಸು ಕೂಡ ಟ್ರಾನ್ಸ್ಪರೆಂಟು ಅದರ ಮೇಲೆ ಹಾಕಿದ್ದಂಥ ಜೇನುತುಪ್ಪ ಇದೆಯಲ್ಲ ಒಣಗಿತ್ತಲ್ಲ ಅದು ಗಟ್ಟಿಯಾಗಿತ್ತಲ್ಲ ಅದೂ ಕೂಡ ಟ್ರಾನ್ಸ್ಪರೆಂಟು ಜೇನುತುಪ್ಪ ಆ ಫೋಟೋದ ಮೇಲೆ ಇದೆ ಅಂತ ಹೇಳಿ ಗೊತ್ತಾಗ್ತಿರಲಿಲ್ಲ ಸರ್ ನೋಡಿ ನಾನು ಮಾಡಿದೆ ಅದನ್ನು ಆದರೆ ಹೇಳಿರಲಿಲ್ಲ ನನಗೆ ಒಂದೆರಡು ಫೋಟೋ ಕೊಡಿ ಸರ್ ಅಷ್ಟೇ ಹೇಳಿಬಿಟ್ಟು ಮಾಡಿಬಿಟ್ಟು ಬಂದುಬಿಟ್ಟಿದ್ದೆ ಸರ್ ಈಗ ನೋಡಿ ಸರ್ ಫೋಟೋ ಇದೆ ಅಂತ ಆಗ ಫೋಟೋ ಇದ್ದಾಗ ಪೂಜೆ ಯಥಾ ಪ್ರಕಾರ ಪೂಜೆ ಪೂಜೆ ಆದಮೇಲೆ ಸ್ವಲ್ಪ ನೀರನ್ನು ಚುಮುಕ್ಸಿದ್ವಿ ನೀರನ್ನು ಚುಮುಕ್ಸಿದ್ದಂಗೆ ಅದು ಡೈಲ್ಯೂಟ್ ಆಯಿತು ಕೆಳಗಡೆಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಡೈಲ್ಯೂಟ್ ಆಯಿತು ಜೇನುತುಪ್ಪ ನೋಡಿ ಸರ್ ಈಗ ತೆಗೆದುಕೊಳ್ಬೋದು ಜೇನುತುಪ್ಪ ನೋಡಿ ಸರ್ ಅಂತ ಹೌದಲ್ಲ ಜೇನುತುಪ್ಪ ಬಂತಲ್ಲ ಆಮೇಲೆ ಅಲ್ಲಿ ಜೇನುತುಪ್ಪ ಬರೋದಕ್ಕೂ ಇಲ್ಲಿ ಜೇನುತುಪ್ಪ ಬರೋದಕ್ಕೂ ಎರಡನ್ನೂ ಕೂಡ ಸಾಮ್ಯತೆಯನ್ನು ತೋರಿಸ್ತಾ ಇದ್ರು ಅಲ್ಲಿ ಯಾವುದೇ ಭಿನ್ನತೆ ಇರಲಿಲ್ಲ ಎರಡೂ ಕೂಡ ಸಾಮ್ಯವಾಗಿತ್ತು ಖುಷಿಯಾದರೆ ಹಾಗಾದ್ರೆ ಇದು ಹೇಗೆ ಸಾಧ್ಯ ಇಲ್ಲ ಸರ್ ನೀವು ತಂದುಕೊಟ್ಟಂಥ ಫೋಟೋ ಮತ್ತು ಜೇನುತುಪ್ಪ ಫೋಟೋಕ್ಕೆ ನಾನು ಜೇನುತುಪ್ಪವನ್ನು ಹಾಕಿ ಮೇಲೆ ಒಣಗಿಸಿಟ್ಟಿದ್ದೆ ಅದು ಡ್ರೈ ಆಗಿತ್ತು ಗಟ್ಟಿ ಆಯಿತು ಆದರೆ ಅದು ಟ್ರಾನ್ಸ್ಪರೆಂಟ್ ಇರೋದರಿಂದ ಗ್ಲಾಸು ಟ್ರಾನ್ಸ್ಪರೆಂಟ್ ಇರೋದರಿಂದ ಚಿತ್ರ ಕಾಣಿಸ್ತಾ ಇದೆ ಸ್ವಲ್ಪ ಮರ್ಬ ಇದು ಮಬ್ಬ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲಿ ಜೇನುತುಪ್ಪ ಇದೆ ಅಂತ ನಮಗೆ ಗೊತ್ತಾಗಲ್ಲ ಪೂಜೆ ಮಾಡೋ ನೆಪದಲ್ಲಿ ತೀರ್ಥವನ್ನ ಅಂತ ಹೇಳಿ ತೀರ್ಥದ ಹೆಸರಿನಲ್ಲಿ ಮುಗಿಸಿದಾಗ ಆ ಗಟ್ಟಿಯಾಗಿತ್ತಲ್ಲ ಸ ಜೇನುತುಪ್ಪ ಆ ಜೇನುತುಪ್ಪ ಡೈಲ್ಯೂಟ್ ಆಗಿ ಕೆಳಗಡೆಗೆ ಬೀಳ್ತಾ ಇದೆ ನೋಡಿ ಅಂತ ಹೇಳಿ ತೋರಿಸಿದೆ ಪ್ರಪ್ರಥಮವಾಗಿ ಫೋಟೋದಿಂದ ವಿಭೂತಿ ಬೀಳುತ್ತೆ ಫೋಟೋದಿಂದ ಜೇನುತುಪ್ಪ ಬರುತ್ತೆ ಅಂತ ಹೇಳಿ ಮೊದಲು 2-3 ಭಾಗ ಮಾಡಿಕೊಂಡಿದ್ರು ಆ 3 ಭಾಗದಲ್ಲಿ ಮೊದಲು ಅಲ್ಲಿ ಬೀಳ್ತಾ ಇದೆ ಇಲ್ಲಿ ಜೇನುತುಪ್ಪ ವಿಭೂತಿ ನೆಕ್ಸ್ಟ್ ಇಲ್ಲೂ ಕೂಡ ಹುಲಿಕಲ್ ನಟರಾಜ್ ಅವ್ರ ಹತ್ರನೂ ಬೀಳ್ತಾ ಇದೆ ಹಾಗಾದರೆ ಇದರ ಹಿನ್ನೆಲೆ ಏನು ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಹೇಳಿ ಬಾಲಕೃಷ್ಣ ಕಾಕತ್ಕರ್ ಕೊನೆ ಇದರಲ್ಲಿ ಎಪಿಸೋಡಲ್ಲಿ ನನಗೆ ಅವಕಾಶ ಕೊಟ್ಟರು ನೋಡಿ ನಂಬುವುದು ನಿಮಗೆ ಬಿಟ್ಟಿದ್ದು ಇದರಲ್ಲಿ ವಿಭೂತಿ ಜೇನುತುಪ್ಪ ಬರೋಕ್ಕಾಗಲ್ಲ ಹಾಗಾದರೆ ಜೇನುತುಪ್ಪ ವಿಭೂತಿ ಬರೋದಾದ್ರೆ ನಾನು ಕೇಳಿದ್ದು ಪ್ರಕೃತಿಯಲ್ಲಿ ಜೇನು ನೊಣಗಳಿವೆ ಅವು ಜೇನನ್ನು ಶೇಖರಣೆ ಮಾಡ್ತವೆ ಅವಕ್ಕೆಲ್ಲ ರಜೆ ಕೊಟ್ಬಿಡೋಣ ಇಲ್ಲ ವಿಭೂತಿ ಬರಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಬಹಿರಂಗವಾಗಿ ನಾನು ಸವಾಲಾಗಿದೆ ಅದು ಆ ಸವಾಲು ಹಾಗೇ ಇದೆ ಯಾರೂ ಕೂಡ ಸವಾಲನ್ನು ಸ್ವೀಕರಿಸಲಿಲ್ಲ ಜೇನುತುಪ್ಪ ಶೂನ್ಯದಿಂದ ಆಗಲಿ ಫೋಟೋದಿಂದ ಆಗಲಿ ವಿಭೂತಿ ಆಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಮನುಷ್ಯನ ಕೈವಾಡ ಅನ್ನೋದನ್ನು ಟಿವಿನಲ್ಲಿ ಅದು ಉದಯ ಟಿವಿನಲ್ಲಿ ಪ್ರಪ್ರಥಮವಾಗಿ ತೋರಿಸಿದೆ ಬಹಳಷ್ಟು ಜನ ಶಾಬಾಷ್ಗಿರಿ ಕೊಟ್ಟರು ಲ್ಯಾಂಡ್ಲೈನ್ ಫೋನ್ ಇತ್ತು ನಮ್ಮದು ಭಾಳಷ್ಟು ಜನ ಏ ನಿಮಗೇನೋ ತೊಂದರೆ ಆಗಿಬಿಡುತ್ತೆ ಅಂತ ಹೇಳಿದ್ರು ಭಾಳಷ್ಟು ಜನ ಮಾನಸಿಕವಾಗಿ ನನ್ನನ್ನು ಬೈದರು ನಿನ್ನ ದೇವರನ್ನು ಎದುರಾಕೊಳ್ತಾ ಇದೆಯಾ ನೀನಿನ್ನೂ ನಿನಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರಾಕೊಳ್ತಾ ಇದೆಯಾ ಅಂತ ಹೇಳಿ ಮಾನಸಿಕವಾಗಿ ಕಿರಿಕಿರಿ ಕೊಟ್ಟರು ಅದಕ್ಕೆಲ್ಲದೂ ಎದೆಗುಂದದೆ ಧೈರ್ಯವಾಗಿ ಮುನ್ನುಗ್ಗಿದ್ದೀನಿ
ಇದು ಬಾಲಕೃಷ್ಣ ಕಾಕರ್ ಪ್ರಪ್ರಥಮ ಉದಯ ಟಿವಿಯಲ್ಲಿ ಕೊಟ್ಟಂತ ಒಂದು ಪವಾಡ ಬಯಲು ಕಾರ್ಯಕ್ರಮ ನೂರಾರು ಹೆಜ್ಜೆಗಳಿಗೆ ಕಾರಣ ಆಗಿದೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ, ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.